पिता की। राजन बिड़बेड़ी योग राजयोग राजा योग एर अर्थ गोतल काटन बट ऐन ऐन क्वालिटी अदन गोतवा नमें राजयोग इला गुरु अब राजू योग अदे बंदी सरी राजन सैडी योग ऐन ನನ್ನ ವಿಡಿಯೋ ನೋಡಿಬಿಟ್ಟು ನನಗೆ ಹೊಡಿತಾ ಇದ್ದೀರಾ ದೋಸೆ ಪಲ್ಟಿಸ್ತೀರಾ ಇಲ್ಲ ನೀವು ಹೇಳ್ತಿದ್ದೀರಾ ಕರೆಕ್ಟ್ 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 ನೀವು ಹೇಳಿದ ಸರಿ ತಪ್ಪು ಅಂತ ಹೇಳ್ತಿಲ್ಲ ಬಟ್ ನಾನು ಹಾಕಿ ದೋಸೆನ ತಿರುಗಿ ನನಗೆ ಹಾಕ್ಬಿಟ್ರಲ್ಲ ಅಂತ ಅಷ್ಟೇ ಬೇರೆ ಇಲ್ಲ ಸ್ಟ್ರೈಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ ಕೇಳಿದ ತಕ್ಷಣ ಎಲ್ಲ ನಿಮ್ಮ ವಿಡಿಯೋ ನೋಡಿ ತಿಳ್ಕೊಂಡೆ ವಿಡಿಯೋ ನೋಡ್ತಿದ್ದೆ ಯೋಗ भगवंत सृष्टि प्रती मनुष्यनिगू मनस्सु चंचल ऐन चंचल ना कर्मानुसार नम मन नान काम क्रोध लोभ मोह मद मात्सर्य पर्सेंटेजली तुम्बी तुड़ता अद आलोचने बरता अदे निम्म आलोचने नंगिल्ल नन्न आलोचने निमगिल्ल ದೇಹ ಅನ್ನೋದು ಒಂದಿದ್ರ ಮಾತ್ರ ಆತ್ಮ ಅನ್ನೋದು ಒಳಗೆ ನುಗ್ಗಕ್ಕೆ ಸಾಧ್ಯ ಮನಸ್ಸು ಇಲ್ಲದೆ ಆತ್ಮವಿಲ್ಲ ಏನದು ಮನಸ್ಸು ಮನಸ್ಸು ಅಂತ ಅನ್ನೋದು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ವಿಚಾರಗಳ ಸಂಗ್ರಹ ಈ ಜನ್ಮದಲ್ಲಿ ಮಾಡುತ್ತಿರುವ ವಿಚಾರಗಳ ಸಂಗ್ರಹ ಮನಸ್ಸು ಮನಸನ್ನು ಬಿಟ್ಟು ಆತ್ಮವಿಲ್ಲ ಆತ್ಮವನ್ನು ಬಿಟ್ಟು ಮನಸಿಲ್ಲ ಆತ್ಮ ಮನಸು ಎರಡುವೇ ಚರ್ಮ ಮಾಂಸ ಚರ್ಮ ಸುಲಿತಿನಿ ಅಂತಾರೆ ಸುಲಿತಿರಾ ಬನ್ನಿ ನೋಣ ಧೈರ್ಯ ಇದ್ದರೆ ನನ್ನ ಚರ್ಮ ಸುಲಿರಿ ಈ ಬಾಯಿ ಬಂದಂಗೆಲ್ಲ ಉಯ್ತಾ ಇದ್ದಾರೆ ಎಲ್ಲಿ ಈ ರಾಜಕಾರಣಿಗಳು ಚರ್ಮ ಸುಲಿರಿ ನೋಡೋಣ ಸಾಧ್ಯವಿಲ್ಲ ಸುಮ್ಮನೆ ಬಾಯಿ ಹೇಳ್ಬೋದು ಮಗನೇ ಚರ್ಮ ಸುಲಿದಾಕ್ತೀನಿ ಶಾಂತಾರೆ ಸಾಧ್ಯವಿಲ್ಲ ಕುರಿ ಚರ್ಮ ಸುಲಿಬಹುದು ನನದ ಚರ್ಮ ಸುಲಿಬಹುದು ಮನುಷ್ಯನ ಚರ್ಮ ಸುಲಿಕಾಗಲ್ಲ ಆತರ ಮಾಂಸ ಮತ್ತೆ ಚರ್ಮ ಅಂಟಾಕೊಂಡಿರಂಗೆ ಆತ್ಮ ಮತ್ತು ಮನಸ್ಸು ಬಿಡುಗಡೆ ಮಾಡದೆ ಇರಂಗೆ ಅಂಟಾಕೊಂಡಿದೆ ಆತ್ಮದ ಕೆಲಸವೇನು ಮನಸ್ಸಿನ ಕೆಲಸವೇನು ದೇಹದ ಕೆಲಸವೇನು ಸಿಂಪಲ್ ಕ್ವೆಶ್ಚನ್ ಕೇಳಬಿಟ್ರಿ ನಮಗೆ ಇಬ್ಬರಿಗೆ ಗೊತ್ತು ಹೇಳ್ರಿ ಹೇಮಂತ್ ಅವರೇ ದೇಹದ ಕೆಲಸ ಮನಸ್ಸು ಹೇಳಿದ್ದನ್ನ ಮಾಡೋದು ದೇಹಕ್ಕೆ ತನದು ಹಾಗೆ ಅಂತ ಅನ್ನೋದು ಏನು ಇಲ್ಲ ಬಾಡಿಗೆ ಮನೆ ನಿಮಗೆ ಸಿಕ್ಕಿದೆ ಒಳಗೆ ನುಗ್ಗಿದ್ದೀರಾ ಬಾಡಿಗೆ ಮನೆಯಲ್ಲಿ ಬೀರೋನ ಎಲ್ಲಿಡಬೇಕು ಟೇಬಲ್ ಎಲ್ಲಿಡಬೇಕು ಚೇರ್ ಎಲ್ಲಿಡಬೇಕು ಹಾಸಿಗೆ ಎಲ್ಲಿಡಬೇಕು ಎಲ್ಲ ನೀವು ತೀರ್ಮಾನ ಮಾಡಬೇಕು ಮನೆ ಮಾತ್ರ ಸಿಕ್ಕಿದೆ ಆ ಮನೆ ಒಳಗಡೆ ಏನೇನೋ ಇದೆ ಅವುಗಳನ್ನು ಹೇಗೆ ಬಳಸಬೇಕು ಹಾಗೆ ಅಂತನೋ ತೀರ್ಮಾನವನ್ನ ಮಾಡೋದು ಮನಸ್ಸು ಮನೆ ಗಲೀಜು ತುಂಬಿದೆ ಅಥವಾ ವಾಸ ಮಾಡುವುದಕ್ಕೆ ಸೌಕರ್ಯವಾದ ವಾತಾವರಣ ಇಲ್ಲ ಆ ವಾತಾವರಣವನ್ನ ಸೃಷ್ಟಿ ಮಾಡುವುದಕ್ಕೆ ಏನು ಬೇಕು ಕ್ಲೀನ್ ಮಾಡಬೇಕು ಕಸ ಹೊಡಿಬೇಕು ಜೇಡದ ಬಲ ತುಂಬಿದೆ ತೆಗಿಬೇಕು ಕಸ ಪರಿಕೆ ಬೇಕು
ಕೋಲು ಬೇಕು, ತುಳಿಯಲು ನೀರು ಬೇಕು. ಈ ವಸ್ತುಗಳಿದ್ದರೆ ಮಾತ್ರ ವಾಸ ಮಾಡಕ್ಕೆ ಸಾಧ್ಯ, ವಾಸ ಮಾಡಿದ್ರೆ ಮಾತ್ರ ಚಟುವಟಿಕೆ ನಡೆಯಕ್ಕೆ ಸಾಧ್ಯ. ಹಾಗೆ ಈ ಕೊಟ್ಟಿರುವ ದೇಹದಲ್ಲಿ ಮನಸ್ಸು ಹೊತ್ಕೊಂಬಂದಿರೋ ವಿಚಾರಗಳನ್ನು ನಡೆಸಬೇಕು ಅಂತಂದರೆ ಪರಿಶುದ್ಧವಾದ ಆತ್ಮ ಮನಸ್ಸನ್ನು ಪರಿಶುದ್ಧ ಮಾಡೋದಕ್ಕೋಸ್ಕರ ಒಳಗಡೆ ಕೂತಿದೆ. ದೇಹ ನಮ್ಮ ಹೇಮಂತ್ ಹೇಳಿದಂಗೆ ಕಣ್ಣು ಮೂಗು ಬಾಯಿ ಕಿವಿ ಹೊರಲೋಕದ ಜೊತೆಗೆ ಸೇರ್ಕೊಂಡಿದೆ. ಭಗವಂತ ಮಾಯಾಜಾಲದ ಹೇಳೋದು ಅದಕ್ಕೆ ದೊಡ್ಡ ವ್ಯಕ್ತಿ ಅಯ್ಯಪ್ಪ ಏನೇನೋ ಬಿಟ್ಬಿಟ್ಟ ಹೊರಗಡೆ. ಈ ಮಕ್ಕಳಿಗೆ ಆಟ ಸಾಮಾನು ಹಾಕ್ತಾರೆ ನೋಡಿ, ಅದು ಒಂದು ತಗೊಳ್ಳಲ್ಲ, ಎಲ್ಲ ಬಚ್ಕೊಳತ್ತೆ. ಆಟ ಸಾಮಾನು ಹಾಕ್ಬಿಡಿ ಮಕ್ಕಳಿಗೆ, ಇದು ತಗೊಳತ್ತೆ ಬಿಸಾಕತ್ತೆ, ಅದು ತಗೊಳತ್ತೆ ಬಿಸಾಕತ್ತೆ, ಇದು ತಗೊಳತ್ತೆ, ಎಲ್ಲ ತಗೊಳತ್ತೆ, ಅಷ್ಟು ಬಿಸಾಕ್ಬಿಡುತ್ತೆ. ಅಮ್ಮ ನಂಗೆ ಇಲ್ಲಿ ಬೇಕು, ಇಲ್ಲಿ ಇಲ್ಲ ಅಳುತ್ತೀರಿ, ಇಲ್ಲಿ ತಂದು ಕೊಡು ಅನ್ನತ್ತೆ. ಅದೇ ಥರನೇ ಮನಸ್ಸು, ಇಲ್ಲಿ ಇರೋದೆಲ್ಲ ಸಾಲದು, ಭಗವಂತ ಆಲ್ರೆಡಿ ಏನು ಮಾಡಿದ್ದಾನ ಸಾಲದು. ಹೀಗೆ ಎಲ್ಲ ಚಂಚಲತೆಯಿಂದ ಎಲ್ಲ ಇರಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿದ್ರೆ ಮಾತ್ರ ಜೀವನ. ಅಂದರೆ ಸೇರೇ ಇದ್ದಾರೆ, ಸೇರಿಲ್ಲ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಗಂಡನಿಗೂ ಹೆಂಡತಿಗೂ, ಹೇಗೆ ಜೀವನ ಮಾಡ್ತೀರಾ? ಹೊಂದಾಣಿಕೆ ಬರಬೇಕು. ಆ ಹೊಂದಾಣಿಕೆಯನ್ನು ಬರೆಸೋದೇ ಆಧ್ಯಾತ್ಮ, ಆ ಹೊಂದಾಣಿಕೆಯನ್ನು ತರೋದೇ ಯೋಗ. ಮನಸ್ಸು ಒಂದು ಕಡೆ, ದೇಹದ ಬಯಕೆಗಳು ಒಂದು ಕಡೆ, ಆತ್ಮ ಚೈತನ್ಯ ಬೆಳಕನ್ನು ಬಿಟ್ಟರು ಕೂಡ ಇದೆರಡು ಸೇರ್ತಾ ಇಲ್ಲ. ಆತ್ಮ ದೇಹ ಮನಸ್ಸು ಮೂರನ್ನು ಒಕ್ಕೂಡಿಸಿದ ಮಾತ್ರ ಕೆಲಸ ಕಾರ್ಯವನ್ನು ಸಾಧನೆ ಮಾಡಕ್ಕೆ ಸಾಧ್ಯ. ಸೊ ಯೋಗ ಅರ್ಥ ಗೊತ್ತಾಗೋಯ್ತು. ಏನದು ರಾಜಯೋಗ? ಯಾತಕ್ಕೆ ಪ್ರೈಮ್ ಮಿನಿಸ್ಟರ್ ಹಂಗೆ ಅಂತಾರೆ? ಆ ಪ್ರೈಮ್ ಮಿನಿಸ್ಟರ್ ಕೂಡ ಮರ್ಯಾದೆ ಬೇರೆ ಮಿನಿಸ್ಟರ್ಗಳಿಗೆ ಇಲ್ಲ. ಯಾಕೆ? ರಾಜ ಮನಸ್ಸು ದೇಹ ಆತ್ಮವನ್ನು ಒಕ್ಕೂಡಿಸುವ ವಿದ್ಯೆಗಳಲ್ಲೇ ರಾಜ. ಸೊ ರಾಜಯೋಗ ಅಂತ ಅನ್ನೋದು ಯೋಗ ಅಭ್ಯಾಸಗಳ ರಾಜ ಅಂತ.